ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಮಿತಾ ಕಿಚನ್ ಇವತ್ತಿನ ವೀಡಿಯೋದಲ್ಲಿ ಕಜ್ಜಾಯನ ಸರಿಯಾದ ಅಳತೆಯಲ್ಲಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನಾನಿಲ್ಲಿ ಒಂದು ಲೋಟದಲ್ಲಿ ಅಕ್ಕಿನ ನೆನೆಯಾಕಿಟ್ಟಿದ್ದೆ ಎರಡು ದಿನಗಳ ನೆನೆ ನೆನೆಯಾಕಿ ಇಟ್ಟಿದ್ದೆ ಸೊ ಎರಡು ದಿನಗಳ ಕಾಲ ಚೆನ್ನಾಗಿ ಅಕ್ಕಿ ನೆನೆಯಬೇಕು ದಿನಕ್ಕೆ ಎರಡು ಬಾರಿಯಾದರೂ ಇದನ್ನು ನೀರನ್ನು ಚೇಂಜ್ ಮಾಡಿಕೊಂಡು ನಾವು ಇದನ್ನು ನೆನೆಸ್ಕೊಳ್ಬೇಕಾಗುತ್ತೆ ಅದೇ ನೀರನ್ನು ಅದರಲ್ಲೇ ಬಿಟ್ಟರೆ ಎಲ್ಲ ಸ್ಮೆಲ್ ಬರುತ್ತೆ ಮತ್ತು ಹುಳಿ ಬರುತ್ತೆ ದಿನಕ್ಕೆ ಎರಡು ಬಾರಿಯಾದರೂ ಇದನ್ನು ಚೆನ್ನಾಗಿ ತೊಳೆದು ಇಟ್ಕೊಳ್ಬೇಕು ಮತ್ತು ಚೆನ್ನಾಗಿ ಎರಡು ದಿನಗಳ ಕಾಲ ನೆನೆಸಬೇಕು ಆವಾಗಲೇ ಕಜ್ಜಾಯ ಸಾಫ್ಟಾಗಿ ಬರುತ್ತೆ ನಂತರ ನಾನು ಇದನ್ನು ಒಂದು ಜಾಲರಿಗೆ ಸೋರ್ ಇದೀನಿ ಈ ರೀತಿ ನಿಮಗೆ ಟೈಮ್ ಇದ್ದರೆ ಜಾಲರಿಲ್ಲೇ ಬಿಟ್ಟರೂ ಆಗುತ್ತೆ ಟೈಮ್ ಇಲ್ಲ ಅನ್ನೋದಾದರೆ ಇದನ್ನು ಒಂದು ಕಾಟನ್ ಬಟ್ಟೆ ಮೇಲೆ ಹರಡ್ಕೊಂಡು ಕೈಗೆ ಅದರ ತೇವ ಅಂಟಬಾರ್ದು ಅಷ್ಟೇ ಅಷ್ಟು ಡ್ರೈ ಆಗೋವರಿಗೆ ಇದನ್ನು ಒಣಗಿಸ್ಕೊಳ್ಬೇಕು ಅದರಲ್ಲಿರೋ ನೀರಿನಂಶ ಯಾವುದೇ ಕಾರಣಕ್ಕೂ ಒಣಗ ಒಣಗಬಾರ್ದು ನಮ್ಮ ಕೈಗೆ ಸ್ವಲ್ಪ ತೇವ ಆಗದೆ ಇರೋ ಹಾಗೆ ಇದನ್ನು ಆರಿಸ್ಕೊಂಡ್ರೆ ಸಾಕು ಅಷ್ಟೇ ಈ ರೀತಿ ಕಾಟನ್ ಬಟ್ಟೆ ಮೇಲೆ ಒಂದು ಎರಡು ನಿಮಿಷದಷ್ಟು ಹರಡಿದ್ರೆ ಸಾಕು ನೋಡಿ ಇಲ್ಲಿ ನನ್ನ ಕೈಗೆ ಏನು ತೇವ ಅಂಟ್ತೀರ ಬಟ್ ಅದರಲ್ಲೇ ನೀರಿನ ಅಂಶ ಹಾಗೇ ಇರಬೇಕಾಗುತ್ತೆ ಇದನ್ನು ಮಾಡ್ಕೋಬೇಕಿದ್ರೆ ಸೊ ಇದಾಗಿದೆ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ನುಣುಪಾಗಿ ಪೌಡರ್ ಮಾಡ್ಕೊಳ್ಬೇಕು ನಾನಿಲ್ಲಿ ಸ್ವಲ್ಪವೇ ಹಾಕ್ಕೊಂಡು ಎರಡು ಬಾರಿ ಇದನ್ನು ಪೌಡರ್ ಮಾಡ್ಕೊಳ್ತೀನಿ ನೋಡ್ತಿರ್ಬೋದು ಈ ರೀತಿಯಾಗಿ ಸಾಫ್ಟಾಗಿ ಪೌಡರ್ ಮಾಡಿಕೊಳ್ಬೇಕು ನಂತರ ಇದನ್ನು ಒಂದು ಜರಡಿಯೇ ಹಾಕ್ಕೊಳ್ತೀನಿ ಸೊ ನೀಟಾಗಿ ಇದನ್ನು ಜರಡಿ ಇಟ್ಕೊಳ್ಬೇಕು ಎಕ್ಸ್ಟ್ರಾ ಮಿಕ್ಕಿದ್ದೆಲ್ಲ ಅಕ್ಕಿ ಅಕ್ಕಿ ಇರುತ್ತಲ್ಲ ಅದನ್ನು ಇನ್ನೊಂದು ಬಾರಿ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕಾಗುತ್ತೆ ಆದಷ್ಟು ಬೇಗನೆ ಇದು ಇದನ್ನು ಪೌಡರ್ ಮಾಡಿಕೊಳ್ಬೇಕು ತೀರಾ ಒಣಗಿಸ್ಕೊಳ್ಬಾರ್ದು ಕಜಾಯ ಮಾಡಬೇಕಿದ್ರೆ ಈ ಅಕ್ಕಿ ಎಲ್ಲ ಒದ್ದೇ ರೀತಿಯೇ ಇರಬೇಕಾಗುತ್ತೆ ಅಂದರೆ ಹಸಿ ಕೈಗೆ ಸ್ವಲ್ಪ ಸಾಫ್ಟಾಗಿ ತಣ್ಣಗೆ ಇರಬೇಕಾಗುತ್ತೆ ಜರಡಿ ಇಡ್ತಿರ್ತೀವಲ್ಲ ಆ ಅಕ್ಕಿನೂ ಸೇರಿ ನಂತರ ಮತ್ತೊಂದು ಸ್ವಲ್ಪ ಅಕ್ಕಿನೂ ಹಾಕಿ ಹಾಕ್ಕೊಂಡು ನಾನು ಪೌಡರ್ ಮಾಡ್ಕೊಳ್ತೀನಿ ಸೊ ಎರಡನೇ ಬ್ಯಾಚಲ್ಲೂ ಕೂಡ ನುಣುಪಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ ಆದಷ್ಟು ಬೇಗನೆ ಈ ರೀತಿ ಪೌಡರ್ ಮಾಡಿಕೊಂಡು ಜರಡಿ ಇಟ್ಕೊಳ್ಬೇಕು ಈ ರೀತಿ ಜರಡಿ ಇಟ್ಕೊಂಡು ಅದರ ತೇವ ಅಂಶ ಇರುತ್ತಲ್ಲ ಅದು ಆರಬಾರ್ದು ಈ ರೀತಿ ಮೇಲಿಂದ ಸ್ವಲ್ಪ ಕೈಯಲ್ಲಿ ತಟ್ಟಿದ್ದನ್ನು ಮುಚ್ಚಳ ಮುಚ್ಚಿ ಇಡಬೇಕು ಅಂದರೆ ಪಾಕ ತೆಗೆಯೋವರೆಗಿದು ಈಗೇ ಇರಬೇಕಾಗುತ್ತೆ ಇದನ್ನ ಹಾಗೆ ಬಿಟ್ಟರೆ ಅದೆಲ್ಲ ಡ್ರೈ ಆಗಿಬಿಡುತ್ತೆ ಸೊ ನಾವು ಯಾವ ಲೋಟದಲ್ಲಿ ಎಕ್ಕಿನ ತಗೊಂಡಿರ್ತೀವಿ ಅದೇ ಲೋಟದಲ್ಲಿ ಬೆಲ್ಲನೂ ಕೂಡ ತಗೊಳ್ಬೇಕು ನಾನು ಅದೇ ಲೋಟದಲ್ಲಿ ಎಕ್ಕಿನೂ ಕೂಡ ನೆನೆಯಾಕಿದ್ದೆ ಸೊ ಅದೇ ಲೋಟದಲ್ಲಿ ಬೆಲ್ಲನೂ ಕೂಡ ತಗೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ ಈ ರೀತಿ ಒಂದು ಪಾತ್ರೆಗೆ ಹಾಕಿ ಒಂದು ಚಿಕ್ಕ ಲೋಟದಲ್ಲಿ ಒಂದು ಟೀ ಕುಡಿಯೋ ಲೋಟ ಇರುತ್ತಲ್ವ ಅದರಲ್ಲಿ ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಳ್ತೀನಿ ಇದನ್ನು ಚೆನ್ನಾಗಿ ಪಾಕ ಬರೋವರೆಗೂ ನಾವು ಕುದಿಸ್ಕೊಳ್ಬೇಕು ಇನ್ ಕೇಸ್ ಇದರಲ್ಲಿ ಕಲ್ಲು ಅಥವಾ ಗಲೀಜೆ ಇದ್ದರೆ ಸ್ವಲ್ಪ ಕರಗಿದ ನಂತರ ನಾವು ಅದನ್ನು ಸೋಸ್ಕೊಂಡು ಮತ್ತೆ ಇನ್ನೊಂದು ಸಲ ಕುದಿಯೋಕ್ಕೆ ಇಡಬೇಕಾಗುತ್ತೆ ಈ ರೀತಿ ಬೆಲ್ಲ ಎಲ್ಲ ಕರಗಿದ್ಮೇಲೆ ಇದನ್ನ ಒಂದ್ಸಲ ಸೋಸ್ಕೊಂಡು ನಂತರ ಕುದಿಯೋದಿಕ್ಕೆ ಇಡಬೇಕು ಪಾಕ ಬರೋವರಿಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪವೇ ನೀರನ್ನು ಹಾಕಿರೋದ್ರಿಂದ ಬೇಗನೆ ಪಾಕ ಬರುತ್ತೆ ಅವಾಗವಾಗ ಇದನ್ನು ನೋಡ್ಕೊಳ್ತಾನೆ ಇರಬೇಕು ಸೊ ಇಲ್ಲಿ ಸ್ವಲ್ಪ ಈ ರೀತಿ ಆಗಿದೆ ನಾನು ಇವಾಗ ಒಂದು ಸಲ ಚೆಕ್ ಮಾಡ್ಕೊಳ್ತಾ ಇದೀನಿ ಅದನ್ನು ಒಂದು ತಟ್ಟೆಗೆ ಒಂದು ಪ್ಲೇಟಿಗೆ ನೀರನ್ನು ಹಾಕ್ಕೊಂಡು ಅದರೊಳಗಡೆ ಹಾಕ್ದಾಗ ನಮಗೆ ಅದು ಉಂಡೆ ಕಟ್ಟ ಅದಕ್ಕೆ ಬರಬೇಕು ಸೊ ಇದು ಇನ್ನೂ ಬಂದಿಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಬೇಕು ನಾವು ಅವಾಗ ಅವಾಗನೇ ನೋಡ್ಕೊಳ್ಬೇಕು ಬೇಗನೆ ಬರುತ್ತೆ ಸೊ ಇದು ಉಂಡೆ ಅದಕ್ಕೆ ಇನ್ನೂ ಬಂದಿಲ್ಲ ನಂತರ ನಾನು ಇನ್ನೊಂದು ಎರಡು ನಿಮಿಷ ಬಿಟ್ಟು ನೋಡ್ತಿದ್ದೀನಿ ನೋಡಿ ಇಲ್ಲಿ ಈ ರೀತಿಯಾಗಿ ಒಂದು ಎರಡು ನಿಮಿಷ ಬಿಟ್ಟು ಕೂಡ ನಾನು ನೋಡ್ತಾ ಇದ್ದೀನಿ ನೋಡ್ತಿರ್ಬೋದು ಇಲ್ಲಿ ಉಂಡೆ ಕಟ್ಟ ಅದಕ್ಕೆ ಬಂದಿದೆ ಈ ರೀತಿ ಬಂದರೆ ಸಾಕು ಈ ರೀತಿ ಉಂಡೆ ಕಟ್ಟ ಅದಕ್ಕೆ ಬಂದರೆ ಇದು ಪಾಕ ಆಗಿದೆ ಅಂತ ಇಷ್ಟು ಅದರಲ್ಲಿ ಇರಬೇಕು ನಮಗೆ ಕಜ್ಜಾಯ ಮಾಡಬೇಕು ಅಂದರೆ ನಂತರ ನಾನು ಇದನ್ನು ಉರಿನ ಕಮ್ಮಿ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪವೇ ಹಿಟ್ಟನ್ನು ಹಾಕ್ಕೊಂಡು ತಿರುಗ್ಕೊಳ್ತೀನಿ ಇನ್ ಕೇಸ್ ನೀವು ಸ್ವಲ್ಪ ಜಾಸ್ತಿನೇ ಮಾಡೋದ್ರದ್ದು ಮಾಡೋದಾದರೆ ಇನ್ನೊಬ್ಬರ ಕೈಲಿ ನೀವು ಈ ರೀತಿ ಹಾಕಿಸ್ಕೊಂಡು ತಿರುಗ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ನಾವು ಚೆನ್ನಾಗಿ ತಿರುಗಿಕೊಳ್ಬೇಕು ಊರಿನ ಕಮ್ಮಿಯಲ್ಲೇ ಇಟ್ಕೊಂಡು ಈ ರೀತಿ ತಿರುಗಿಕೊಳ್ಳಿ ಇದೇನು ಗಂಟಾಗಲ್ಲ ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ನಾವು ತಿರುಗ್ಕೊಂಡ ತಕ್ಷಣ ಅದನ್ನು ಆಫ್ ಮಾಡಿ ಕೆಳಗಡೆ ಇಡಬಾರ್ದು ಸೊ ಚೆನ್ನಾಗಿ ಕುದಿಸ್ಕೊಳ್ಬೇಕು ನಾನಿವಾಗ ಸ್ಟವ್ನ ಆಫ್ ಮಾಡಿ ಇದನ್ನು ಈ ರೀತಿ ತಿರುಗಿಸ್ಕೊಳ್ತಾಯಿ ನೋಡಿ ಇಲ್ಲಿ ಇಷ್ಟು ಸಾಫ್ಟ್ ಇದ್ದರೆ ಸಾಕು ಇದು ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಸೊ ಮಾಡ್ಕೋಬೇಕಿದ್ರೆ ತೀರ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಇನ್ನೂ ತುಂಬಾ ಗಟ್ಟಿಯಾಗಿರುತ್ತೆ ಸೊ ಆವಾಗ ನೀವು ಬೇಕಿದ್ರೆ ಪಚ್ಚಬಾಳೆ ಎಣ್ಣೆ ಇರುತ್ತಲ್ವ ಅದನ್ನು ಹಾಕಿ ನೀವು ಸಾಫ್ಟ್ ಮಾಡ್ಕೊಳ್ಬೋದು ಇದಕ್ಕೆ ತುಪ್ಪ ಅಥವಾ ಎಣ್ಣೆ ಈ ರೀತಿ ಹಾಕಿ ನಾವು ಮುಚ್ಚಿಡಬೇಕು ಇದನ್ನು ಒಂದು ದಿನ ಬಿಟ್ಟು ನಾವು ಮಾಡಿಕೊಂಡ್ರೆ ಕಜೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನಾನಿಲ್ಲಿ ಅವಾಗಲೇ ಅಂದರೆ ಒಂದು ಅರ್ಧ ಗಂಟೆ ಬಿಟ್ಟು ನಾನು ಇಲ್ಲಿ ಮಾಡಿ ತೋರಿಸ್ತೀನಿ ನೋಡ್ತಿರ್ಬೋದು ಎಷ್ಟು ಗಟ್ಟಿಯಾಗಿದೆ ಆಲ್ರೆಡಿ ಅಂತ ನಾವು ಮಾಡ್ಕೆ ಬೇಕಿದ್ರೇ ತುಂಬ ತೀರಾ ಗಟ್ಟಿಯಾಗಿ ಮಾಡ್ಕೊಳ್ಬಾರ್ದು ಇಷ್ಟು ಸಾಫ್ಟ್ ಇದೆ ನಾನು ಇವಾಗ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬಿಟ್ಟು ನಾನು ಕಜ್ಜಾಯನ ಮಾಡಿ ತೋರಿಸ್ತಾ ಇದೀನಿ ಸೊ ಸ್ವಲ್ಪವೇ ಮಾಡಿರೋದ್ರಿಂದ ಅವಾಗಲೇ ಮಾಡಿ ತೋರಿಸ್ತಾ ಇದೀನಿ ಇದನ್ನು ಬಾಳೆದೆಲೆ ಅಥವಾ ಪ್ಲಾಸ್ಟಿಕ್ ಕವರ್ ಇರುತ್ತಲ್ವ ಅದ್ರ ಮೇಲಾದರೂ ಕೂಡ ನೀವು ತಟ್ಕೊಳ್ಬೋದು ನಾನಿಲ್ಲಿ ಬಾಳೆದೆಲೆ ಮೇಲೆ ಸ್ವಲ್ಪ ಎಣ್ಣೆ ಮತ್ತು ಎಳ್ಳನ್ನು ಹಾಕ್ಕೊಂಡು ಕಜ್ಜಾಯನ ತಟ್ಕೊಳ್ತಾ ಇದ್ದೀನಿ ನೀವು ಎಳ್ಳನ್ನು ಅದರೊಳಗಡೆನೂ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಈ ರೀತಿ ಮೇಲೆ ಸ್ಪ್ರೆಡ್ ಮಾಡಿಕೊಂಡು ಎಳ್ಳನ್ನು ಬಿಳಿ ಎಳ್ಳನ್ನ ಅದ್ರ ಮೇಲೆ ಕಜ್ಜಾಯದಿಟ್ಟು ನಾವು ಸ್ವಲ್ಪ ನಿಂಬೆಹಣ್ಣು ಗಾತ್ರದಲ್ಲಿ ತಗೊಂಡು ಇದನ್ನ ತಟ್ಕೊಳ್ತಾಯಿ ಸೊ ಈ ರೀತಿ ಪ್ಲೇನಾಗಾದರೂ ಬಿಡ್ಬೋದು ನೀವು ಅಥವಾ ಮಧ್ಯದಲ್ಲಿ ಸ್ವಲ್ಪ ಓಲ್ ಮಾಡಾದರೂ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಮಧ್ಯದಲ್ಲಿ ಓಲ್ ಮಾಡ್ಕೊಳ್ತೀನಿ ಸೊ ಇದನ್ನು ನಾವು ಒಂದೆರಡು ದಿನ ಬಿಟ್ರಂದು ತುಂಬಾ ಚೆನ್ನಾಗಿರುತ್ತೆ ಒಂದು ತಿಂಗಳವರೆಗೂ ಇದನ್ನು ಇಟ್ಕೊಂಡು ನೀವು ಕಜ್ಜಾಯನ ಮಾಡ್ಕೊಳ್ಬೋದು ಅಂದರೆ ಬೇಯಿಸ್ಕೊಳ್ಬೋದು ಈ ರೀತಿಯಾಗಿ ತಟ್ಕೊಳ್ಬೇಕು ನಾನು ಇನ್ನೊಂದನ್ನು ಕೂಡ ಅದೇ ರೀತಿಯಾಗಿ ತಟ್ಟಿ ತೋರಿಸ್ತಾ ಇನ್ನು ನೋಡ್ತಿರ್ಬೋದು ಸ್ವಲ್ಪ ಎಳ್ಳನ್ನು ಹಾಕ್ಕೊಂಡು ಅದರ ಮೇಲೆ ಸ್ವಲ್ಪ ಕಜ್ಜಾಯದ ಹಿಟ್ಟನ್ನು ಹಾಕ್ಕೊಂಡು ನಾನು ಇದ್ದೀನಿ ಸೊ ಇದನ್ನು ಅಂದರೆ ಒಂದೆರಡು ದಿನ ಬಿಟ್ಟಾದರೂ ಆದರೂ ಬೇಯಿಸ್ಕೊಂಡ್ರೆ ತುಂಬನೇ ಸಾಫ್ಟಾಗಿ ಬರುತ್ತೆ ತುಂಬನೇ ರುಚಿಯಾಗೂ ಕೂಡ ಬರುತ್ತೆ ಸೊ ತಕ್ಷಣಕ್ಕೆ ನಾನು ಇಲ್ಲಿ ಬೇಯಿಸಿ ತೋರಿಸ್ತಾ ಇರೋದು ಸೊ ಎಣ್ಣೆನೂ ಕೂಡ ಆಗಿ ಕಾದಿದೆ ಇವಾಗ ನಾವು ಉರಿನ ಸ್ವಲ್ಪ ಕಮ್ಮಿನೇ ಇಟ್ಕೊಳ್ಬೇಕು ಕಜ್ಜಾಯ ಬಿಟ್ಟಿದ್ದ ತಕ್ಷಣ ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆದಷ್ಟು ಕಮ್ಮಿ ಉರಿಯಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು ಈ ರೀತಿ ಎಣ್ಣೆ ಒಳಗಡೆ ಹಾಕಿ ಅದನ್ನು ಬಿಟ್ಟಿದ ತಕ್ಷಣ ಮುಟ್ಟಕ್ಕೆ ಹೋಗ್ಬಾರ್ದು ಸ್ವಲ್ಪ ಅದು ಸ್ವಲ್ಪ ಆಗ ಡ್ರೈ ಆಗೋವರೆಗೂ ಕಾಯಬೇಕು ನೋಡಿ ಇಲ್ಲಿ ಈ ರೀತಿ ನಂತರ ಇದನ್ನು ಮಗುಚ್ಕೊಳ್ತೀನಿ ಈ ರೀತಿ ನಾವು ಹಾಕಿದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಸ್ವಲ್ಪ ಕಮ್ಮಿನೇ ಇಟ್ಕೊಂಡ್ರು ಪರವಾಗಿಲ್ಲ ಉರಿಯನ್ನು ಜಾಸ್ತಿ ಇಟ್ಕೊಂಡು ಕಜ್ಜಾಯನ ಬೇಯಿಸೋಗ್ಬಾರ್ದು ಮೇಲ್ಮೇಲೆ ನಮಗೆ ಬೆಂದಿರುತ್ತೆ ಒಳಗೆಲ್ಲ ಇಟ್ಟು ಹಾಗೇ ಇರುತ್ತೆ ಸೊ ಆದಷ್ಟು ಕಮ್ಮಿ ಫ್ಲೇಮಲ್ಲಿ ಇಟ್ಕೊಂಡು ಕಜ್ಜಾಯನ ಮಾಡಿಕೊಳ್ಬೇಕಾಗುತ್ತೆ ಇನ್ನೊಂದನ್ನು ಕೂಡ ಅದೇ ರೀತಿಯಾಗಿ ಪಕ್ಕದಲ್ಲೇ ಬಿಟ್ಕೊಳ್ತೀನಿ ಸೊ ಒಂದು ಕಜ್ಜಾಯ ಸ್ವಲ್ಪ ಬೆಂದ ಮೇಲೆ ಇನ್ನೊಂದನ್ನು ಹಾಕೊಳ್ಬೇಕಾಗುತ್ತೆ ಸೊ ಇದಾಗಿದೆ ಇದನ್ನ ಮೇಲೆತ್ಕೊಳ್ತಾ ಇದಿ ನೋಡ್ತಿರ್ಬೋದು ಸೊ ಅಕ್ಕಿನ ನಾವು ಎರಡು ದಿನಗಳ ಕಾಲ ಚೆನ್ನಾಗಿ ನೆನೆಸಿ ಇಡಬೇಕಾಗುತ್ತೆ ಇದಕ್ಕೆ ಅವಾಗಲೇ ಕಜ್ಜಾಯ ತುಂಬಾ ಸಾಫ್ಟಾಗಿ ಬರುತ್ತೆ ಸೊ ನಂತರ ನಾನಿಲ್ಲಿ ಈ ರೀತಿ ಮೇಲೆತ್ಕೊಂಡು ಇನ್ನೊಂದನ್ನು ಕೂಡ ಅದೇ ರೀತಿಯಾಗಿ ಇನ್ನೊಂದು ಕಡೆ ಬೇಯಿಸ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಇದನ್ನು ಈ ರೀತಿ ಇನ್ನೊಂದು ಕಡೆ ನಾನು ಮಗ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ ಸೊ ಎರಡು ಕಡೆನೂ ಕೂಡ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಮತ್ತು ಊರಿನ ಕಮ್ಮಿ ಫ್ಲೇಮಲ್ಲಿ ಇಟ್ಕೊಂಡೇ ನಾವು ಇದನ್ನ ಬೇಯಿಸ್ಕೊಳ್ಬೇಕಾಗುತ್ತೆ ಇದು ಬೆಂದಿದೆ ನಾನಿವಾಗ ಮೇಲೆತ್ಕೊಳ್ತಾ ಇದೀನಿ ಸೊ ಇದೇ ರೀತಿಯಾಗಿ ಕೂಡ ಎಲ್ಲವನ್ನು ಕೂಡ ಬೇಯಿಸ್ಕೊಳ್ತೀನಿ ನೋಡ್ತಿರ್ಬೋದು ಈ ರೀತಿಯಾದ ಸಾಫ್ಟ್ ಆಗಿರೋ ಕಜ್ಜಾಯ ರೆಡಿ ಆಗುತ್ತೆ ಸೊ ಮಾಡೋದು ಕೂಡ ತುಂಬಾ ಈಸಿ ನೋಡ್ತಿರ್ಬೋದು ಇಲ್ಲಿ ಓಪನ್ ಮಾಡೋಕ್ಕೆ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಗರಿಗರಿಯಾಗಿ ಗಿರಿಯಾಗಿ ಸಾಫ್ಟ್ ಆಗಿ ಬೆಂದಿದೆ ಅಂತ ಒಳಗಡೆನೂ ಕೂಡ ಅಷ್ಟೇ ಸಾಫ್ಟಾಗಿ ಬೆಂದಿದೆ ತುಂಬಾ ರುಚಿಯಾಗಿರುವಂತಹ ಕಜ್ಜಾಯ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು